ನಟ ದುನಿಯಾ ವಿಜಯ್. ದುನಿಯಾ ವಿಜಯ್ ಅವರ ಮೊದಲ ಪತ್ನಿ ನಾಗರತ್ನ, ಎರಡನೇ ಪತ್ನಿ ಕೀರ್ತಿ. ಆದರೆ ಮೊದಲ ಪತ್ನಿಯಿಂದ ಅಧಿಕೃತವಾಗಿ ಡಿವೋರ್ಸ್ ಪಡೆಯದೆ ದುನಿಯಾ ವಿಜಯ್ ಎರಡನೇ ಪತ್ನಿಯೊಂದಿಗೆ ಜೀವನ ನಡೆಸ್ತಾ ಇದ್ರು. ಇದನ್ನ ಮೊದಲನೇ ಪತ್ನಿ ಕೋರ್ಟ್ನಲ್ಲಿ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಇದನ್ನ ವಿರೋಧಿಸಿ ದುನಿಯಾ ವಿಜಯ್ ಡಿವೋರ್ಸ್ ಪಡೀಲಿಕ್ಕೂ ಕೂಡ ಸಾಕಷ್ಟು ಹರಸಾಹಸ ಪಟ್ಟು ಈಗ ಆ ಪ್ರಯತ್ನದಲ್ಲಿ ವಿಫಲರಾಗಿದ್ದಾರೆ. ಈ ಮಧ್ಯೆ ದುನಿಯಾ ವಿಜಯ್ ಎರಡನೇ ಹೆಂಡತಿ ಕೀರ್ತಿಗಿಂತಲೂ ದೂರ ಆಗಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಇದಕ್ಕೂ ಮುನ್ನ ದುನಿಯಾ ವಿಜಯ್ ಅವರ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಕೀರ್ತಿ ಬಹಳ ಹೆಚ್ಚು ಚಟುವಟಿಕೆಯಿಂದ ಭಾಗಿಯಾಗ್ತಾ ಇದ್ರು. ಆದರೆ ಭೀಮಾ ಚಿತ್ರದ ಪ್ರಮೋಷನ್ನಲ್ಲಿ ಎಲ್ಲೂ ಕೂಡ ಕೀರ್ತಿ ಅವರು ಕಾಣಿಸ್ಕೊಂಡಿರಲಿಲ್ಲ. ಈಗಾಗಲೇ ದುನಿಯಾ ವಿಜಯ್ ಮತ್ತು ಕೀರ್ತಿ ಬೇರೆ ಬೇರೆ ವಾಸಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಹಾಗೆ ಮಕ್ಕಳು ಮೊದಲ ಪತ್ನಿ ನಾಗರತ್ನ ಅವರ ಜೊತೆ ಜೀವನ ನಡೆಸ್ತಾ ಇದ್ದಾರೆ. ದುನಿಯಾ ವಿಜಯ್ ಮತ್ತು ನಾಗರತ್ನ ಅವರಿಗೆ ಮೂವರು ಮಕ್ಕಳಿದ್ದು ಮೂವರು ಮಕ್ಕಳು ಕೂಡ ನಾಗರತ್ನ ಅವರ ಜೊತೆಗೆ ಇದ್ದಾರೆ. ಕೀರ್ತಿ ದೂರಾದ ನಂತರ ದುನಿಯಾ ವಿಜಯ್ ಮೂವರು ಮಕ್ಕಳನ್ನ ಭೇಟಿಯಾಗುವ ಸಲುವಾಗಿ ಮೊದಲ ಪತ್ನಿ ನಾಗರತ್ನ ಅವರ ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ದಾರೆ. ಹಾಗಾಗಿ ಕೀರ್ತಿ ದೂರಾದ ನಂತರ ಮೊದಲ ಪತ್ನಿ ಜೊತೆಗಿನ ಸಂಬಂಧ ಸರಿ ಹೋಗಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ. ಸದ್ಯ ದುನಿಯಾ ವಿಜಯ್ ಯಾವುದೇ ಕಾರ್ಯಕ್ರಮದಲ್ಲಾಗಲಿ ಎಲ್ಲೇ ಆಗಲಿ ಪರ್ಸನಲ್ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇಲ್ಲ ಮತ್ತು ಎರಡನೇ ಪತ್ನಿ ಕೀರ್ತಿ ಅವರ ಜೊತೆಗೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಭೀಮಾ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಆಗಿರಬಹುದು, ಹಾಡುಗಳ ರಿಲೀಸ್ ಕಾರ್ಯಕ್ರಮ ಆಗಿರಬಹುದು, ರಿಲೀಸ್ ದಿನ ಆಗಿರಬಹುದು ಮತ್ತು ರಿಲೀಸ್ ಆಗಿ ಇಡೀ ಕರ್ನಾಟಕದಲ್ಲಿ ಸಿನಿಮಾ ತಂಡ ಟೂರ್ ಮಾಡಿತ್ತು, ಅಲ್ಲೆಲ್ಲೂ ಕೂಡ ಕೀರ್ತಿ ಅವರು ಕಾಣಿಸ್ಕೊಳ್ಳಿಲ್ಲ. ಭೀಮಾ ಸಿನಿಮಾ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಸಿನಿಮಾ ಬಗೆಗಿನ ಚಟುವಟಿಕೆಗಳನ್ನು ತಮ್ಮ ಇನ್ಸ್ಟಾ ಸ್ಟೋರೀಸಲ್ಲಿ ಅವರು ಶೇರ್ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ದುನಿಯಾ ವಿಜಯ್ ಅವರಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳನ್ನು ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಶೇರ್ ಮಾಡಿಲ್ಲ. ಅಷ್ಟೇ ಅಲ್ಲದೆ ಆಶ್ರಮವೊಂದರಲ್ಲಿ ಸದ್ಯ ಅವರು ಇದ್ದಾರೆ ಮತ್ತು ಶಾಸ್ತ್ರೀಯ ಸಂಗೀತವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ.